ಕೂದಲು ಎಷ್ಟೇ ಬಿಳಿಯಾಗಿರಲಿ, ಇದನ್ನು ಒಂದು ಸಲ ಅಪ್ಲೈ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ಕಪ್ಪಾಗುತ್ತೆ. ನ್ಯಾಚುರಲ್ ಆಗಿರುವಂಥ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಕೂದಲು ಕಪ್ಪಾಗುತ್ತೆ, ದಟ್ಟವಾಗುತ್ತೆ, ಬುಡದಿಂದನೇ ಗಟ್ಟಿಯಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಉದುರೋದನ್ನು ಕೂಡ ಒಂದೇ ವಾಶಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು ಒಳ್ಳೆ ಮೆಡಿಸಿನಾಗೂ ಕೂಡ ಕೆಲಸ ಮಾಡುತ್ತೆ. ಅದರಲ್ಲೂ ಹೆಚ್ಚಾಗಿ ವೈಟ್ ಹೇರ್ಸ್ ಆಗ್ತಿದೆ ಅಂತಂದರೆ ಈ ಒಂದು ಮನೆಮದ್ದನ್ನು ಹುಡುಗರು, ಹುಡುಗಿಯರು, ಪುರುಷರು, ಮಹಿಳೆಯರು, ಮಕ್ಕಳು ಕೂಡ ಅಪ್ಲೈ ಮಾಡ್ಕೋಬೋದು. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ಅದ್ಭುತವಾಗಿರುವಂಥ ಮನೆಮದ್ದು ಒಂದೇ ವಾಶಲ್ಲಿ ಎಲ್ಲ ಬಿಳಿ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಚಮತ್ಕಾರಿ ಮನೆಮದ್ದು ಇದು. ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ತಗೋತಾ ಇದ್ದೀನಿ ಅರಿಶಿನ. ಅರಿಶಿನ ಬೇಕಾಗುತ್ತೆ. ನಾನಿಲ್ಲಿ 1.5 ಟೀಸ್ಪೂನ್ ಆಗುವಷ್ಟು ಅರಿಶಿನನ ಒಂದು ಕಬ್ಬಿಣದ ಬಾಂಡ್ಲೆಯಲ್ಲಿ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು. ಇದನ್ನು ಕಲರ್ ಚೇಂಜ್ ಆಗೋವರೆಗೂ ನಾವು ಬಿಸಿ ಮಾಡ್ತಾ ಹೋಗಬೇಕು. ಇನ್ನು ನೀವು ಕೇಳ್ಬೋದು, ಅರಿಶಿನನ ನಾವು ತಲೆಗೆ ಹಚ್ಚೋದ್ರಿಂದ ಏನು ಉಪಯೋಗ ಇದೆ, ಅರಿಶಿನನ ತಲೆಗೆ ಹಚ್ಚೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ ಅಂಥೇಳಿ ಖಂಡಿತವಾಗ್ಲೂ ಇಲ್ಲ. ಈ ಒಂದು ಅರಿಶಿನವನ್ನು ನಾವು ನಮ್ಮ ಕೂದಲಿಗೆ, ನಮ್ಮ ಸ್ಕ್ಯಾಲ್ಫಿಗೆ ಅಪ್ಲೈ ಮಾಡೋದ್ರಿಂದ ಸಾಕಷ್ಟು ಇನ್ಫೆಕ್ಷನ್ ಏನಾಗ್ತಾ ಇರುತ್ತೆ ಅದರಿಂದ ದೂರ ಮಾಡ್ತಾ ಹೋಗುತ್ತೆ. ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ಒಂದು ಅರಿಶಿನದಲ್ಲಿ ಒಂದು ಒಳ್ಳೆಯ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಗುಣ ಹೆಚ್ಚಾಗಿರುತ್ತೆ. ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಆಗುವಂತಹ ಇನ್ಫೆಕ್ಷನನ್ನು ದೂರ ಮಾಡ್ತಾ ಹೋಗುತ್ತೆ. ಜೊತೆಗೆ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಕೂದಲು ಬೆಳವಣಿಗೆ ಆಗ್ತಾ ಇರುತ್ತೆ, ತುಂಬ ತೆಳು ಇರುತ್ತೆ, ತುಂಬ ಉದ್ದವಾಗಿ ಬೆಳೀತಾ ಇರುತ್ತೆ, ಆದರೆ ಮಧ್ಯ ಮಧ್ಯದಲ್ಲಿ ಕಟ್ಟಾಗಿ ಕಟ್ಟಾಗಿ ಬೀಳ್ತಾ ಇರುತ್ತೆ. ಅಂದರೆ ಉದ್ದವಾಗಿ ಬೆಳೆಯೋದೇ ಇಲ್ಲ, ಬೆಳೆದರೂ ಕೂಡ ಅದು ಕಟ್ಟಾಗಿ ಕಟ್ಟಾಗಿ ಬೀಳ್ತಾ ಇರುತ್ತೆ. ಇದಕ್ಕೆ ಕಾರಣ ನಮ್ಮ ಕೂದಲಿನ ಬುಡದಲ್ಲಿ ಆಗುವಂಥ ಫಂಗಸ್ಸು ಅಥವಾ ಬ್ಯಾಕ್ಟೀರಿಯಾಗಳಿಂದ ಈ ರೀತಿ ನಮ್ಮ ಕೂದಲಿನ ಬುಡದಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ನಾವು ಅರಿಶಿನವನ್ನು ಹಚ್ಕೊಂಡಾಗ ಈ ರೀತಿ ಆಗುವಂಥ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸನ್ನು ದೂರ ಮಾಡಿ ಕೂದಲಿನ ಬುಡವನ್ನು ಗಟ್ಟಿ ಮಾಡುತ್ತೆ. ಕೂದಲಿಗೆ ಒಂದೊಳ್ಳೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ತುರಿಕೆ ಆಗ್ತಾ ಇರುತ್ತೆ, ರೆಡ್ಡಿಶ್ ಆಗ್ತಾ ಇರುತ್ತೆ, ಕಡತ ಹೆಚ್ಚಾಗ್ತಾ ಇರುತ್ತೆ, ಗುಳ್ಳೆಗಳಾಗ್ತಾ ಇರುತ್ತೆ. ಈ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಒಳ್ಳೆಯದು ಈ ಒಂದು ಅರಿಶಿನ. ನೋಡಿ, ಇದು ಸಂಪೂರ್ಣವಾಗಿ ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇಲ್ಲಿ ತನಕನೂ ಇದನ್ನು ಬಿಸಿ ಮಾಡ್ತಾ ಹೋಗಬೇಕು. ಇದಾಗಿದೆ. ಈಗ ನಾನು ಈ ರೀತಿ ಮಾಡ್ಕೊಂಡಿರುವಂಥ ಈ ಒಂದು ಅರಿಶಿನದ ಪುಡಿ ಏನಿದೆ, ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಬೌಲಿಗೆ ನಾನಿಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡ್ಕೋಬೋದು. ನಂತರ ಈ ಕಡೆ ಒಂದು ಟೀ ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೀವು ರೆಗ್ಯುಲರಾಗಿ ಮನೆಯಲ್ಲಿ ಬಳಸುವಂಥ ಟೀ ಪೌಡರನ್ನು ಹಾಕ್ಕೊಳ್ಳಿ. 1.5 ಟೀಸ್ಪೂನ್ ಆದರೆ ಸಾಕಾಗುತ್ತೆ. ಒಳ್ಳೆ ಕಲರನ್ನು ನೀಡ್ತಾ ಹೋಗುತ್ತೆ, ಒಂದು ಒಳ್ಳೆಯ ಕಂಡೀಷ್ನರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಟೀ ಪೌಡರು. ನಂತರ 1 ಎಳೆ ಅಂದರೆ 1 ಎಸಳಷ್ಟು ಕರಿಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ. ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬ ಒಳ್ಳೆಯದು. ನಂತರ 1/2 ಟೀಸ್ಪೂನ್ ಆಗುವಷ್ಟು ಮೆಂತೆ. ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಉದುರೋದನ್ನು ತಡೆಗಟ್ಟುತ್ತೆ, ಜೊತೆಗೆ ತುಂಬ ಡ್ಯಾಮೇಜ್ ಆಗ್ತಾ ಇರುತ್ತೆ, ಕಟ್ಟಾಗಿ ಬೀಳ್ತಾ ಇರುತ್ತೆ, ಆಮೇಲೆ ಸೀಳು ಕೂದಲು ಹೆಚ್ಚಾಗ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಒಳ್ಳೆಯದು. ಜೊತೆಗೆ ತುಂಬ ಚಿಕ್ಕ ವಯಸ್ಸಿಗೆ ನಮಗೆ ವೈಟ್ ಹೇರ್ಸ್ ಆಗ್ತಾ ಇದೆ ಅಂತಂದರೆ ಮೆಂತೆ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಕೂದಲನ್ನು ನ್ಯಾಚುರಲಾಗಿ ಬುಡದಿಂದನೇ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ನೋಡಿ, ಈ ರೀತಿ 1-5 ನಿಮಿಷಗಳವರೆಗೆ ಚೆನ್ನಾಗಿ ಈ ಒಂದು ಡಿಕಾಕ್ಷನನ್ನು ಕುದಿಸ್ಕೊಳ್ಳಿ. ನಾವು ಹಾಕಿರುವಂಥ ಟೀ ಪೌಡರು ಮತ್ತು ಕರಿಬೇವಿನ ಎಲೆ, ಮೆಂತೆಯ ಎಲ್ಲ ಗುಣಗಳು ಆ ಒಂದು ಡಿಕಾಕ್ಷನ್ನಲ್ಲಿ ಬಿಡಬೇಕು. ನಂತರ ಇದು ಸ್ವಲ್ಪ ತುಂಬ ಬಿಸಿ ಇರಬಾರ್ದು, ಉಗುರು ಬೆಚ್ಚಗಿರುವಂಥ ಸಮಯದಲ್ಲಿ ಶೋಧಿಸಿ ಎತ್ತಿಟ್ಕೊಬೇಕು. ನೋಡಿ, ಈ ರೀತಿ ನಾವು ರೆಡಿ ಮಾಡಿರೋಂಥ ಡಿಕಾಕ್ಷನ್ ಏನಿದೆ, ಒಂದು ಒಳ್ಳೆಯ ಸಿರಮ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಹೇರ್ ಗ್ರೋತನ್ನು ಮಾಡ್ಕೊಳ್ಳೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆ ಕೂಡ ಇದನ್ನು ನೀವು ನಿಮ್ಮ ಕೂದಲಿನ ಬುಡಕ್ಕೆ ಸ್ಪ್ರೇ ಮಾಡಿ 1/4 ಗಂಟೆ 3/4 ಗಂಟೆ ಬಿಟ್ಟು ಹೇರ್ ವಾಶನ್ನು ಮಾಡಿ ನೋಡಿ, ಗ್ರೋತು ಎಷ್ಟು ಇಂಪ್ರೂವ್ ಆಗುತ್ತೆ. ಜೊತೆಗೆ ಒಂದೊಳ್ಳೆ ಕಂಡೀಷ್ನರಾಗೂ ಕೆಲಸ ಮಾಡುತ್ತೆ, ಉದುರೋದು ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ನಂತರ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಮೆಹಂದಿ ಪೌಡರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ರೆಗ್ಯುಲರ್ ಆಗಿ ಬಳಸುವಂಥದ್ದು ಹಾತಿ ತುಂಬಾ ಚೆನ್ನಾಗಿದೆ. ಜೊತೆಗೆ ಒಂದು ಒಳ್ಳೆ ಕಲರನ್ನು ಕೂಡ ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಇಲ್ಲಿ ತೊಗೋಬೋದು. ನಾನಿಲ್ಲಿ 1/3 ಟೀಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ.
ನಂತರ ನಾವು ಮೊದಲೇ ಏನು ಅರಿಶಿನದ ಪೌಡರನ್ನು ಈ ರೀತಿ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಒಂದು ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಮತ್ತೆ ಬೇಕಾಗುತ್ತೆ ಅಂದರೆ ಸ್ಟೋರ್ ಮಾಡ್ಕೋಬೋದು. ನಾನು ಇಲ್ಲಿ 1.5 ಟೀ ಸ್ಪೂನ್ ಏನು ತೊಗೊಂಡಿದ್ದೆ ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮೆಹೆಂದಿಯೊಟ್ಟಿಗೆ ಈ ಒಂದು ಅರಿಶಿನದ ಪೌಡರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀತಿ ಒಂದು ಹೆನ್ನವನ್ನು ಕಲಸಿ ನೀವು ಅಪ್ಲೈ ಮಾಡಿ ನೋಡಿ, ಒಂದು ಮ್ಯಾಜಿಕ್ ಮಾಡುತ್ತೆ ನಿಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು. ಒಮ್ಮೆ ಹಚ್ಚಿ ನೋಡಿ, ರೆಗ್ಯುಲರಾಗಿ ಇದೇ ರೀತಿಯಾಗಿ ಹೆನ್ನವನ್ನು ಅಪ್ಲೈ ಮಾಡಲಿಕ್ಕೆ ಇಷ್ಟಪಡ್ತೀರಾ. ನಂತರ ನಾವೇನು ಡಿಕಾಕ್ಷನ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಒಂದು ಮಿಶ್ರಣವನ್ನು ನೀಟಾಗಿ ಕಲಸ್ತಾ ಹೋಗಬೇಕು. ಗಂಟುಗಳು ಇರಬಾರ್ದು, ಜೊತೆಗೆ ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಆ ರೀತಿ ಒಂದು ಹದದಲ್ಲಿ ನೀಟಾಗಿ ಈ ಒಂದು ಮೆಹಂದಿ ಮಿಶ್ರಣವನ್ನು ಕಲಸಿಟ್ಕೊಳ್ಳಿ. ನಾವಿಲ್ಲಿ ಮೆಹಂದಿ ಹಾಕಿದ್ದೀವಿ, ಅರಿಶಿನ ಹಾಕಿದ್ದೀವಿ, ಜೊತೆಗೆ ಟೀ ಡಿಕಾಕ್ಷನ್, ಅದರಲ್ಲಿ ಮೆಂತೆ ಆಗಿರ್ಬೋದು, ಕರಿಬೇವು ಎಲ್ಲನೂ ಇದೆ. ತುಂಬ ನ್ಯಾಚುರಲ್ ಪದಾರ್ಥಗಳೇ ಅಂತಲೇ ಹೇಳ್ಬೋದು. ಇದರಿಂದ ಕೂದಲು ತುಂಬ ಬೇಗ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ, ಜೊತೆಗೆ ಗ್ರೋತ್ ಅಂತೂ 10 ಪಟ್ಟು ಡಬಲ್ ಆಗಿ ಬೆಳೀಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ನೋಡಿ, ನಾನಿಲ್ಲಿ ಕಲಸಿಟ್ಕೊಂಡಿದ್ದೀನಿ. ಈ ರೀತಿ ತುಂಬ ತೆಳುನೂ ಅಲ್ಲದೇ, ತುಂಬ ಗಟ್ಟಿನೂ ಅಲ್ಲದೇ ಈ ಒಂದು ಮಿಶ್ರಣವನ್ನು ಕಲಸಿಟ್ಕೋಬೇಕು. ನಿಮಗೆ ಸಮಯ ಇತ್ತು ಅಂದರೆ ರಾತ್ರಿ ಸಮಯದಲ್ಲಿ ಕಲಸಿ ಬೆಳಗ್ಗೆ ಸಮಯದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಷ್ಟೊಂದು ಸಮಯ ಇಲ್ಲ ಅಂದರೆ ಒಂದು 2-3 ಗಂಟೆಗಳ ಕಾಲನಾದರೂ ಈ ಒಂದು ಮಿಶ್ರಣವನ್ನು ನೆನೆಯಲಿಕ್ಕೆ ಬಿಡಬೇಕು. ಯಾಕಂದರೆ ನಾವಿಲ್ಲಿ ಮೆಹಂದಿ ಹಾಕಿರೋದ್ರಿಂದ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಚೆನ್ನಾಗಿ ನೆಂದಾಗ ನಮಗೆ ಒಳ್ಳೆ ಬಣ್ಣ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು 2-3 ಗಂಟೆನಾದ್ರು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಿ, ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಯಾವುದೇ ಕಾರಣಕ್ಕೂ ಮೆಹೆಂದಿಯನ್ನು ನಾವು ಕಲಸಿ ತಕ್ಷಣ ಹಚ್ಕೊಂಡ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಮಯ ನೆನೆಯಲಿಕ್ಕೆ ಬಿಡಿ. ಇಲ್ಲ ಸಮಯ ಇದೆ ಅಂದರೆ ಓವರ್ ನೈಟ್ ಕಲಸಿಟ್ಟು ಮಾರನೇ ದಿನ ಬೆಳಗ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 1.5 ಗಂಟೆ ಅಥವಾ 1 ಗಂಟೆಗಳ ಕಾಲ ತಲೆನಲ್ಲಿ ಇಟ್ಕೊಂಡು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಇನ್ನು ಮೊದಲೇ ಬಾರಿಗೆ ನೀವು ಈ ರೀತಿ ಒಂದು ಹೆನ್ನವನ್ನು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಒಂದು 2-3 ವಾಶ್ವರೆಗೂ ನಿಮಗೆ ಕೂದಲು ಸ್ವಲ್ಪ ಬ್ರೌನು ಅಥವಾ ರೆಡ್ ಆಗಿರುತ್ತೆ. ಅದರ ನಂತರ ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ನೀವು ಒಂದು 2-3 ಬಾರಿ ಹಚ್ಚಿ ನೋಡಿ, ಅದಾದ ನಂತರ ನಿಮ್ಮ ಏನು ಕೂದಲು ತುಂಬ ಬಿಳಿಯಾಗಿರುತ್ತೆ ಅದು ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. 100% ಆಗಿ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಮಾಡಿ ನೋಡಿ, ಬಿಳಿ ಕೂದಲನ್ನು ಕಪ್ಪಾಗಿಸ್ತಾ ಹೋಗುತ್ತೆ, ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ಕೋಬೇಕು, ಉದ್ರೋದನ್ನು ತಡೆಗಟ್ಕೋಬೇಕು. ಯಾವುದೇ ರೀತಿಯ ಒಂದು ನಮ್ಮ ಕೂದಲಿನ ಸಮಸ್ಯೆಗಳಿದ್ದರೂ ಅದರ ನಿವಾರಣೆ ಮಾಡ್ಕೋಬೇಕು ಅಂದರೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ನ್ಯಾಚುರಲ್ ಪದಾರ್ಥಗಳನ್ನು ಬಳಸಿ ಮಾಡಿಕೊಂಡಿರುವಂಥ ಈ ಒಂದು ಮೆಹಂದಿ ಮಿಶ್ರಣವನ್ನು ಹಚ್ಚೋದ್ರಿಂದ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹೊಟ್ಟನ ನಿವಾರಣೆ ಮಾಡ್ತಾ ಹೋಗುತ್ತೆ. ಸ್ಕಾಲ್ಫಲ್ಲಿ ಏನಾದರೂ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದನ್ನು ದೂರ ಮಾಡಿ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡಿ ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ. ನೋಡಿದ್ರಲ್ಲ, ತುಂಬ ಸರಳವಾಗಿ ಮನೆಯಲ್ಲೇ ಒಂದು ಒಳ್ಳೆ ಹೋಮ್ ಮೇಡ್ ಹೇರ್ ಡೇಯನ್ನು ಯಾವ ರೀತಿಗೆ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.